ಈಗ ನೋಡಿ ಈಗ ಅಲ್ಸರ್ ಇದು, ಈಗ ಮಾಡ್ಕೊಳಪ್ಪ ಈ ಅಲ್ಸರ್. ಈಗ ಇದು ಕಸಿದು, ಇದು ಕಸಿದು ಕಸಿ ಗಿಡ, ಇದು ಮೇಲ್ಗಡೆ ಕಸಿ ಬಂದಿರೋದು, ಇದು ಮೇಲೆ ಇದು ಬಂದಿರೋದು, ಇದು ಕಸಿ ಗಿಡ ಇದು. ಇದು ನೀವು ಬಿಟ್ಕೊಳ್ಬೇಕು. ಇಲ್ಲಿ ಒಳಗಡೆ ಒಂದು ಸುಳಿ ಹೊಡೆದಿದೆಯಲ್ಲ, ಇದು ಕಾಂಡದಿಂದ ಬಂದಿರೋದು. ಇದು ಇದನ್ನೇ ಒಳಗೆ ಇದನ್ನ ಕಟ್ ಮಾಡಿಬಿಡ್ಬೇಕು. ಇಲ್ದ್ರೆ ಏನಾಗ್ತದೆ, ಇದು ನಿಮಗೆ ತೊಂದರೆ ಕೊಡ್ತದೆ. ಇದು ಹಿಂಗೆ ತೆಗೆದ್ಬಿಡ್ಬೇಕು ಹಿಂಗೆ ಸ್ವಲ್ಪ ದಿನ ಅಷ್ಟೇ. ಈ ಕಸಿಯಿಂದ ಕೆಳಗಡೆ ಭಾಗ ಇರೋದು ಗಿಡದಿಂದ ಏನು ಮಾಡಬೇಕು, ಕಸಿ ಸುಳಿ ಬಂದರೆ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಹಿಂಗೆ ಹಿಂಗೆ ಮಣ್ಣಾಗ್ಬಿಡ್ಬೇಕು. ಇದನ್ನೇ ಡೆವಲಪ್ ಆಗಕ್ಕೆ ಬಿಡ್ಬೇಕು ನೀವು. ಯಾವಾಗಲೂ ಯಾವುದೇ ಕಸಿ ಗಿಡ ಇರಲಿ, ಆ ಕೆಳಗಡೆ ಇರೋದು ನಾವೇನು ಮಾಡ್ತೀವಿ ಅಂತಂದರೆ ಅದನ್ನ ಒಂದು ನಾಟಿ ಗಿಡ ಅಥವಾ ಒಂದು ಕಂತ್ರಿ ಗಿಡ ಅಂತ ಏನೋ ಒಂದು ಹೇಳ್ತಾರೆ, ಅದು ದೇಶಿ ಗಿಡ ಅಂತ ಹಾಕಿರ್ತೀವಿ. ಮೇಲ್ಗಡೆಗೆ ಏನು ಮಾಡ್ತೀವಿ ಅಂದರೆ ಅದನ್ನ ಬೆಡ್ ಮಾಡುವಾಗ ಅದನ್ನ ಜೋಡಿಸ್ತಿರ್ತೀವಿ. ಆ ಜೋಡಿಸಿರೋದ್ರಿಂದ ಮೇಲ್ಗಡೆ ಎಷ್ಟೇ ಸುಳಿ ಬಂದರೂ ಅದನ್ನ ಬಿಟ್ಕೋಬೇಕು ಬಿಟ್ಕೋಬೇಕು. ಕೆಳಭಾಗದಲ್ಲಿ ಯಾವ್ದಾರು ಬಂದರೆ ಅದನ್ನ ಕಟ್ ಮಾಡಬೇಕು, ಇಲ್ಲದ್ರೆ ಏನು ಮಾಡಿದ್ರೆ ಅದಕ್ಕಿಂತ ಇದು ಭಾಳ ಬೇಗ 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 ಬರ್ತದೆ. ಇದನ್ನ ಡೆವಲಪ್ ಇದನ್ನ ನಿಂತೋಗ್ಬಿಡ್ತೇವೆ ನಿಂತೋಗ್ಬಿಡ್ತೇವೆ. ನೋಡಿ ಈಗ ಗೊಬ್ಬರ ಹಾಕೋಂತ ಇದ್ದೀವಿ, ಗೊಬ್ಬರ ಹಾಕಿ ಉಳ್ಳೆ ಹಾಕೊಂಡು ಗೊಬ್ಬರ ಹಾಕೋಂತ ಇದ್ದೀವಿ. ಸರಿ, ನೀವು ಈ ಕಳೆ ತೆಗೆದ್ಬಿಡ್ಬೇಕು. ಸ್ವಲ್ಪ ಈ ಕಳೆ ತೆಗಿದೇ ಇದ್ರೆ ಏನಾಗ್ತದೆ, ಅದು ಇದಕ್ಕಿಂತ ಜೋರಾಗಿ ಬರ್ಬಿಡೋಕೆ ಶುರು ಆಗ್ಬಿಡ್ಬೋದು. ಕಳೆನ ತೆಗೆದ್ಬಿಡ್ಬೇಕು. ನೀವು ಅದ್ರ ಮೇಲೆ ಮುಚ್ಚ ಹಾಕಿದ್ರೆ ಅದು ಪುನಃ 10 ಪಟ್ಟು ಮೇಲ್ಗಡೆ ಜೋರಾಗಿ ಬರ್ಬೋದು. ಸ್ವಲ್ಪ ಅದನ್ನ ಏನು ಮಾಡಬೇಕು, ಕಳೆ ತೆಗೆದಾಕ್ಬಿಡ್ಬೇಕು. ಕಳೆ ತೆಗೆದಾಕ್ಬಿಟ್ಟು ಸ್ವಲ್ಪ ಈ ತೆಂಗಿನ ಸಿಪ್ಪೆ ಅಥವಾ ನಿಮ್ಮ ಈ ಕಡೆ ಎಲ್ಲ ರಾಗಿ ಇದೆಲ್ಲ ಒಟ್ಟು, ರಾಗಿ ಒಟ್ಟು ಇದೆಲ್ಲ ಈಗ ರಾಗಿ ಸೀಸನ್ ಈಗ ಆ ಒಟ್ಟನ್ನ ಒಂದು 4-5 ಕೆಜಿ ತಂದು ಇಲ್ಲಿ ಸುತ್ತ ಹಾಕ್ಬಿಟ್ರೆ ನೀವು 15 ದಿನಕ್ಕೆ 20 ದಿನಕ್ಕೆ ಒಂದು ನೀರು ಕೊಟ್ಟು ಸರ್ ನಮ್ಮದ್ರಲ್ಲೇ ಆಗುತ್ತೆ. ಅದನ್ನೇ ತಂದು ಹಾಕ್ಬೋದು. ಆಮೇಲೆ 2ನೇದು ತೆಂಗಿನ ಸಿಪ್ಪೆನ ಸುತ್ತ ಇಡ್ಬೋದು. ಈಗ ಬೇಸಿಗೆ ಜಾಸ್ತಿ ಆಗಿರೋದ್ರಿಂದ ನಿಮಗೆ ನೀರು ಚೆನ್ನಾಗಿದೆ, ತೊಂದರೆ ಇಲ್ಲ. ನೀರು ಕಮ್ಮಿ ಇರೋರು ಏನು ಮಾಡ್ಬೋದು, ಸುತ್ತ ತೆಂಗಿನ ಸಿಪ್ಪೆನೇ ಇಡ್ಬೋದು. ಆಮೇಲೆ ಇದಕ್ಕೇನು ಮಾಡ್ಬೋದಂದ್ರೆ ರಾಗಿ ಒಟ್ಟನ್ನು ಹಾಕ್ಬೋದು, ಇಲ್ಲ ಕಡಲೆಕಾಯಿ ಇದು ಸೊಪ್ಪು ಕಡಲೆಕಾಯಿದು ಸಿಪ್ಪೆ ಏನು ಸಿಗ್ತದೆ ವೇಸ್ಟು, ಆ ವೇಸ್ಟ್ನ ಗಿಡ ಸುತ್ತ ಹಾಕ್ಕೊಂಡಾಗ ಆವಾಗ ಉರುಳಿ ಹಾಕೋ ಕೆಲಸನೂ ತಪ್ಪುತ್ತದೆ. ಇದು ಮಾಡ್ಬೋದು. ಇದು ಇದನ್ನೆಲ್ಲ ಬಂದಿದ್ದರೆ ಸ್ವಲ್ಪ ಎಲ್ಲ ಕಳೆ ಕಳಿಸ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಆಮೇಲೆ ಇದು ಬೆಂಡೆ ಹಾಕೊಂಡಿದ್ದೀರಿ, ಬೆಂಡೆ ಸಾಲಲ್ಲಿ ಬೆಂಡೆ ಇದೆ. ಏನು ಬರೋಕ್ಕೂ ಒಳಗಡಕ್ಕಾಗಿಲ್ಲ. ಹಾಂ ಹಾಂ ಹಾಂ, ಪೂರ್ತಿ ಫುಲ್ಲು ಮಳೆನಲ್ಲ ಅದು. ಇದು ಒಂದು ವರ್ಷ ಅಷ್ಟೇ. ಆಮೇಲೆ ಗಿಡಗಳೆಲ್ಲ ರೆಡಿ ಆಗಿದೆ. ಈಗ ನಿಮ್ಗೆ ಇದಕ್ಕಿಂತ ಕೆಳಗಡೆ ಭಾಗದಲ್ಲಿ ನೀರಿದೆ, ನೀರು ನಿಲ್ಲಲ್ಲ ಈಗ. ಅದು ಹಳ್ಳದಲ್ಲಿ ಇದ್ರು ಅಲ್ಲಿ ನೀರು ನಿಲ್ಲಲ್ಲ, ಇಲ್ಲಿ ನೀರು ನಿಲ್ತದೆ. ಯಾಕೆ ಅಂತ ಹೇಳಿದ್ರೆ ಇನ್ನೂ ಇಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ಬೇಕಲ್ಲ. ಹೌದು ಹೌದು, ಈಗ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗೋದು ನಾವು ಏನು ಹಾಕಿರೋಲ್ಲ ಇಲ್ಲಿ, ಬರೀ ಇಲ್ಲಿ ಹಣ್ಣಿನ ಗಿಡ ಹಾಕಿರೋದ್ರಿಂದ. ಹೌದು, ಅದು ಹಲಸು. ಇಲ್ಲಿ ನೋಡಿ ಇದೇ ರೀತಿ ಈಗ ಇಲ್ಲಿ ನಿಮ್ಗೆ ಏನಾಗ್ತದೆ, ಇಲ್ಲಿ ಇದು ಇದು ಕಸಿ ನೋಡಿ, ಇದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತದೆ ನೋಡಿ. ಇದು ಇಲ್ಲಿ ಕಸಿ ಮಾಡಿದೀವಲ್ಲ, ಈ ಕಸಿದು ಮೇಲ್ಗಡೆ ಬಂದಿದ್ದು ಇದು ಎಷ್ಟು ಬೇಕಾದ್ರೆ ಡೆವಲಪ್ ಆಗಲಿ, ತೊಂದರೆ ಇಲ್ಲ. ಆದರೆ ಇಲ್ಲಿ ಕೆಳಭಾಗದಲ್ಲಿ ಬಂದಾಗ ಅದನ್ನೇನು ಮಾಡಬೇಕು, ಅದು ಕಿತ್ತಾಕ್ಬಿಡ್ಬೇಕು. ಕಿತ್ತಾಕ್ಬೇಕಂದ್ರೆ ಒಂದು ಸಣ್ಣ ಕತ್ತರಿ ತಗೊಂಡು ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ಯಾವುದಾದ್ರೂ ಪ್ಲಾಸ್ಟಿಕ್ಕು ಅಥವಾ ಇದಕ್ಕೇನಾದ್ರು ಕಟ್ಟಿದ್ರೆ ಅದನ್ನೇನು ಮಾಡಬೇಕು, ಬಿಚ್ಚಿಬಿಡ್ಬೇಕು. ಮತ್ತು ಈ ಮಟ್ಟಕ್ಕೆ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಣ್ಣನ್ನು ಹಾಕ್ಕೊಳ್ಬೇಕು, ಮಣ್ಣನ್ನು ಹಾಕಿ ಬರಬೇಕು. ಈಗ ಈ ವರ್ಷನೇ ಇದು ಹಲಸಿನಕಾಯಿ ಬಿಡ್ತಾರೆ, ನೀವು ಅದನ್ನ ಕಾಯಿ ಬಿಡೋಕೆ ಹೋಗ್ಬೇಡಿ. ನೀವು ಅದನ್ನ ಮಾಡ್ಕೊಂಡು 1 ವರ್ಷ 2 ವರ್ಷ ಕಾಯಿಯನ್ನು ಕಿತ್ತಾಕ್ಬಿಡ್ಬೇಕು, ಗಿಡ ತಾಕತ್ತಾಗಲಿ. ಆಮೇಲೆ ಅದನ್ನು ನಾವು ಎಕ್ಸಾಂಪಲ್ ಇದು ಮಾವು, ಇದು ಇದೇನಾಗಿದೆ, ಕಸಿಯ ಮೇಲ್ಗಡೆ ಭಾಗದಲ್ಲಿ ಬಂದಿರೋದ್ರೆ ಈ ಸುಳಿ ಬಿಟ್ಕೋಬೋದು. ಇದು ಕೆಲವಾಗದಲ್ಲಿ ಏನಾದ್ರು ಬಂದ್ರೆ ನೀವೇನು ಮಾಡ್ಬೇಕು, ಇದನ್ನ ಕಟ್ ಮಾಡ್ಬೇಕು. ಈಗ ನೋಡಿ ಇದು ಸುಳಿಯಿಂದ ಮೇಲೆ ಬಂದಿದೆ, ಇದು ಅದ್ಭುತ ಬರುತ್ತೆ. ಮತ್ತೆ ನಾವು ಈ ಪ್ಲಾಸ್ಟಿಕ್ನ ದಯಮಾಡಿ ಇದು ಇದನ್ನೇ ಬಳಸ್ಬೇಕು. ಯಾವುದು ಸುತ್ತಲಿಯನ್ನೇ ಬಳಸ್ಬೇಕು. ಇದು ಇದು ಈ ಪ್ಲಾಸ್ಟಿಕ್ ಬೇಡ ಬೇಡ, ಇದು ಇದೇನಾಗ್ತದೆ ಗಿಡದ ಬೆಳವಣಿಗೆ ಆಗಲ್ಲ. ನೀವು ಇದನ್ನು 5 ವರ್ಷ 10 ವರ್ಷ ಆದ್ರೂ ಇದು ಮೇಲೆ ಮೇಲೆ ಹುಷಾರು. ಆಮೇಲೆ ಪ್ಲಾಸ್ಟಿಕ್ ನೆಟ್ಗಳು ಟ್ರೈನ್ಗಳು ಇವೆಲ್ಲ ಕಟ್ಟಕ್ಕೆ ಹೋಗ್ಬಾರ್ದು ನೋಡಿ. ಆಗಲೇ ಇಲ್ಲಿ ಪಟ್ಟಿ ಬಂದ್ಬಿಡಿದೆ ಗಿಡ ಬಿಡಿದು ನೋಡಿ, ಹಿಂಗೆ ಹಿಂಗೆ ಉಳ್ಕೊಡಿದೆ ಇಲ್ಲಿ ನೋಡಿದ್ರೆ ಇವಿ ಇಲ್ಲಿ ಗೆರೆ ನೋಡಿ, ಈ ಥರ ಕಟ್ಟಿ ಜಾಗಲ್ಲಿ ಹಿಂಗೆ ಉಳ್ಕೊಂಡ್ಬಿಡ್ತದೆ. ಈ ಸದ್ಯಕ್ಕೆ 1 ತಿಂಗಳು 2 ತಿಂಗಳು ಆಗಿರೋದು ಇಷ್ಟ ಆಗೈತೆ, ಬೇರೆ ಟೈಮಲ್ಲಿ ಆಗಿದ್ರೆ ನಿಮ್ಗೆ ಏನಿದೆ. ಇನ್ನು ಇದಕ್ಕೆ ಏನು ಕಟ್ಟಿದ ಆಶ್ರಯ ಬೇಡ, ಆಶ್ರಯ ಬೇಡ. ಇಲ್ಲಿ ಎಷ್ಟು ಬೇಕಾದ್ರೆ ಇದು ಸುಳಿ ಬರಲಿ. ಹಾಂ, ಮತ್ತು ಈ ಟ್ಯಾಗ್ ಎಲ್ಲ ಕಟ್ಟಿರ್ತಾರಲ್ಲ, ಈ ಟ್ಯಾಗ್ಗಳನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ಅದು ಸಮೇತ ಪ್ಲಾಸ್ಟಿಕ್ಕೆ, ಹಾಂ, ಎಷ್ಟು ಪ್ಲಾಸ್ಟಿಕ್ಕಿನಿಂದ ನಾವು ದೂರ ಇರ್ತೀವಿ ಅಷ್ಟು ನಾವು ನೆಮ್ಮದಿಯನ್ನು ಕಾಣೋಕ್ಕೆ ಸಾಧ್ಯ. ಸುತ್ತಲಿ ಹಾಕ ಕಟ್ಟಿರೋದು ಬಲ್ಪ ಫುಟ್ಗೆ 8 ಹಾಕೋದ್ರಲ್ಲಿ ಸುತ್ತಲಿ ಹಾಕ ಕಟ್ಟಿರೋದು. ಇದೇನಾಗ್ತದೆ, ನೀವು ಬಿಚ್ಚಿ ಬಿಸಿದೇ ರೀ 3 ತಿಂಗಳು ಅದು ಕಟ್ ಆಗ್ಬಿಡ್ತದೆ, ಗಿಡಕ್ಕೇನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಸಿಗ್ಬಿಡ್ತೀವಿ. ಇದು ಇದೇನು ಬಿಟ್ಕೋಬೋದು. ನಿಮ್ಮದು ಕಸಿ ಬರೋದಿಲ್ಲಿ, ಕಸಿ ಕೆಳಗಡೆ ಇದೆ, ಈ ಕೆಳಗಡೆ ಭಾಗ ಕಸಿ ಇದೆ. ಇದನ್ನ ಕೆಳಗಡೆ ಭಾಗ ಬರಲಿಕ್ಕೆ ಹೋಗ್ಬಿಡ್ಬಾರ್ದು, ಮೇಲ್ಗಡೆ ಭಾಗ ಎಷ್ಟು ಬೇಕಾದ್ರೆ ಬರಲಿ.
ಎಷ್ಟು ಬೇಕಾದ್ರೆ ಬಿಡಿ, ಅದ್ರ ಪಾಡ್ಗೆ ಅದು ಆರಾಮಾಗಿ ಅದು ಬರ್ತದೆ, ತೊಂದರೆ ಇಲ್ಲ. ತಿರುಗಾಡುವಾಗ ಈ ನೆಲದಲ್ಲಿ ಇಷ್ಟು ಗಿಡ ನೋಡಿ, ಇದು ಸಮೃದ್ಧಿಯಾಗಿ ಬಂದಿದೆ. ಇಲ್ಲಿ ಯಾವುದೇ ಒಂದು ನಾವು ಔಷಧಿ ಯೂಸಿ ಕೆಮಿಕಲ್ ಆಗದ್ರಿಂದ ಈ ನೆಲದಲ್ಲಿ ಒಂದು ನಾಲ್ಕೈದು ಗಿಡ ಕಿತ್ಕೊಳ್ಳೋದು, ಚೆನ್ನಾಗಿ ಕುದಿಸೋದು, ವಾರಕ್ಕೊಂದಿನ ಕಷಾಯ ಕುಡಿದು. ಈ ಕರೋನಾಗೆ ಬಂದಂಥ ಟೈಮಲ್ಲಿ ಗಿರಿಧರ ಕಜೆಯವರು ಇದನ್ನೇ ಹೇಳಿದ್ದು, ಇದು ಕಷಾಯನ ಕುಡಿ. ಮತ್ತು ಲಿವರು ಡ್ಯಾಮೇಜ್ ಆದರೆ ಅವ್ರಿಗೆ ಒಂದೇ ಒಂದು ದಾರಿ ಏನಪ್ಪ ಅಂದರೆ ನೆಲದಲ್ಲಿಯ ಕಷಾಯನ ಕುಡಿಯೋದು. ಈ ಜಾಂಡಿಸ್ ಕಾಯಿಲೆ ಬಂದಾಗ ಇದನ್ನ ಭಾಳ ಚೆನ್ನಾಗಿ ಹೇಳ್ತಾರೆ. ಮೂರು ದಿನ ಜಾಂಡಿಸ್ ಬಂದವರು ಬೆಳಿಗ್ಗೆ ಎದ್ದು ಇದು ಎಲೆನ ಹರಿದ್ಬಿಟ್ಟು ಅದು ರಸವನ್ನು ಕುಡಿದ್ರೆ ತುಂಬ ಒಳ್ಳೆಯದು. ಮನೆಗೆ ಹೋಗಿ ಅರಿಯೋದು ಲೇಟ್ ಆಗ್ತದೆ ಅಂದ್ಬಿಟ್ರೆ ನಾವೇ ಬಾಯಲ್ಲಿ ಹಾಕೊಂಡು ಹರಿದ್ಬಿಟ್ರೆ ನೂರಕ್ಕೆ ನೂರು ಅದರ ಫಲಿತಾಂಶ ನಮಗೆ ಸಿಗ್ತದೆ. ಇದು ಇನ್ನು ಸ್ವಲ್ಪ ಈಗ ಕಳೆ ತೆಗಿಬೇಕು. ಸಾಧಾರಣ ಯಾರಿಗೆ ನೀರು ಕಡಿಮೆ ಇದೆ ಅವ್ರೇನು ಮಾಡಬೇಕಂದ್ರೆ ಇಲ್ಲಿ ಒಳಗಡೆ ಇರೋ ಕಳೆಯನ್ನು ಹಿಂಗೆ ಬಿಟ್ಕೊಳ್ಬೇಕು. ಈಗ ನೋಡಿ, ನಿಮಗೆ ಬೆಳಿಗ್ಗೆ 8 ಗಂಟೆ 9 ಗಂಟೆ ಆಗಿದ್ರೂ ಈ ಗಿಡಗಳೆಲ್ಲ ಏನಾಗಿದೆ ಅಂದರೆ ಇಬ್ಬನಿಯಲ್ಲಿ ನಿಮಗೆ ಏನಾಗಿದೆ ನೋಡಿ, ಇಬ್ಬನಿಯಲ್ಲಿ ಇದೆಲ್ಲ ನೀರಿನಂಶ ಇದೆ, ಕೈಯಲ್ಲಿ ನೀರಿನಂಶ ಇದೆ. ಇದನ್ನೆಲ್ಲ ಇದೇನು ಮಾಡ್ತದೆ, ಭೂಮಿ ಕೊಡ್ತದೆ. ನೀವೇನು ಮಾಡಬೇಕು, ನೀರು ಒಂದು ಸಮಯ ನಿಮ್ಮಲ್ಲಿ ಭಾಳ ಕಡಿಮೆ ಇದೆ ಅನ್ನೋದು, ಈ ಥರ ಹಣ್ಣಿನ ಗಿಡಗಳನ್ನ ಹಾಕ್ಕೊಂಡು ಮಧ್ಯದಲ್ಲಿ ನೋಡಿ ಇಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ, ಹಣ್ಣಿನ ಗಿಡ ಹಾಕ್ಕೊಂಡು ಈ ಕಳೆನ ಹಾಗೆ ಬಿಟ್ಕೊಳ್ಬೇಕು. ಅವಾಗ ಏನಾಗ್ತದೆ, ಮಲ್ಚಿಂಗ್ಗೆ ಭಾಳ ಅನುಕೂಲ ಆಗ್ತದೆ. ನೋಡಿ ಇದು ಭಾಳ ಚೆನ್ನಾಗಿದೆ. ನೀವು ತುಂಬ ಕೇಳ್ತಾ ಇದ್ರಿ ಮಾಸ್ತಿ ಇದು ಫ್ರೂಟ್ ಮಾಡಲು ಆದಮೇಲೆ ಇನ್ನೊಂದು ವಿಡಿಯೋ ತೋರಿಸಿ ಅಂತೇಳಿ. ನೋಡಿ ಅದನ್ನ ತೋರ್ಸೋಕ್ಕೆ ನಾವು ಇವಾಗ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ವಿ. ಇದು ಸೀಬೆ, ಸೀಬೆ ಆಗಲೇ ಇಲ್ಲಿ ಕಾಯಿ ಬಿಡೋಕ್ಕೆ ಶುರುವಾಗಿದೆ. ಆರಂಭದಲ್ಲಿ ಒಂದು ಎರಡು ಕಾಯಿ ಮಾತ್ರ ಬಿಟ್ಕೊಳ್ಬೇಕು, ಜಾಸ್ತಿ ಏನು ಬಿಡಬಾರ್ದು. ಎಲ್ಲ ಹಣ್ಣಿಗಳು ಈ ಮಧ್ಯದಲ್ಲಿ ನೀವು ಬೇಕಾದರೆ ನೀರಿನ ಅನುಕೂಲ ಚೆನ್ನಾಗಿದೆ ಅನ್ನೋದು, ಚಿಕ್ಕದಾಗಿ ಒಂದು ರೋಟಾವೇಟ್ರು ಹೊಡೆದು ಇದು ಮಣ್ಣನ್ನು ಮಲ್ಚಿಂಗ್ ಮಾಡ್ಬೋದು. ಈ ತುಂಗೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ನೇನು ಮಾಡಿದ್ರೆ ಉರುಳಿಯನ್ನು ಬೇಕಾದರೂ ನಾವು ಹಾಕಿ ನೀರಿನಲ್ಲಿ ತರ್ಬೋದು. ನೋಡಿ ಯಾವುದೇ ಗಿಡ ಹೋಗ್ದೇ ಈ ತುಂಗೆ, ಅದು ಒಂದು ಗುಣ ಏನಪ್ಪ ಅಂದರೆ ತುಂಗೆ ಯಾರ ಜಮೀನಲ್ಲಿ ಇದೆ ಅಂದರೆ ಅಲ್ಲಿ ಸ್ವಲ್ಪ ಶೀತ ಜಾಸ್ತಿ ಇದೆ ಅಂತ. ಅದಕ್ಕೇನು ಮಾಡಬೇಕು, ನೀವು ಸುತ್ತ ಡ್ರೈನೇಜ್ ತಗೊಂಡು ಮಾಡ್ಕೊಳ್ಬೇಕು. ಅಲ್ಲಿ ಯಾವ್ಯಾವ ರೀತಿಯ ಕಳೆ ಹೋಗ್ತದೆ ಆ ರೀತಿಯ ಭೂಮಿಯಲ್ಲಿ ಆ ನೀರಿನ ಅಂಶವನ್ನು ಎಳ್ಕೊಳ್ಳೋಂಥ ಒಂದು ಸಾಮರ್ಥ್ಯ ಇರ್ತದೆ ಅಂತ ಅರ್ಥ. ನೋಡಿ ಇದು ಸಪೋಟ, ಈಗ ಸಪೋಟ ಮೇಲೇ ಇದೆ, ಇದು ಇದು ಮೇಲ್ಭಾಗದಲ್ಲಿ ಬಂದು ಚಿಗುರು ಬಂದಿದೆ. ಭಾಳ ವ್ಯವಸ್ಥಿತ ಕಾಡು ಒಳಗೆ ಕಾಡು ಕೃಷಿ ಅಂತೇಳಿ ಹಣ್ಣಿನ ಮಾಡೋದ್ರಲ್ಲಿ ಕಾಡು ಕೃಷಿಯನ್ನು ಮಾಡ್ಕೊಂಡಿದ್ದೆ. ಇದೆಲ್ಲ ಸುತ್ತಲಿ ಆಗ್ತಾನೆ, ಇದು ಬೇಕಾದಾಗ ಅದೇ ಕಟ್ಟಾಗ್ತದೆ, ಇದ್ರ ಬಗ್ಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಈ ಮಧ್ಯದಲ್ಲಿ ಇಲ್ಲಿ ಇದಾಗೋದು ಇಷ್ಟಾಗಲ್ಲ ಜಾಗದಲ್ಲಿ, ಈಗ ನಿಮ್ಗೆ ವೇಸ್ಟ್ ಆಗ್ತದೆ ಅಂತ ಹೇಳಿದ್ರೆ ನೀವು ಏನಾದರೂ ತರಕಾರಿ ಹಾಕೊಳ್ಬೋದು. ಇಲ್ಲ ಗಿಡ ಮೇಲಿರೋದ್ರಿಂದ ಕೆಳಗಡೆ ಕಳೆ ಯಾವುದೇ ಸಮಸ್ಯೆ ಮಾಡೋದಿಲ್ಲ. ಆಮೇಲೆ ಈ ರೀತಿ ಗೆಜ್ಜಿಲು ಬಂದಾಗ ನಾವು ಖುಷಿ ಪಡಬೇಕು, ಯಾಕಂದರೆ ನಮ್ಮ ಭೂಮಿ ಆರ್ಗಾನಿಕ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತೇಳಿ. ಈ ನೋಡಿ ಈ ಗೆಜ್ಜಿಲು, ಈ ಮಣ್ಣು ಭೂಮಿಗೆ ತುಂಬ ಫಲವತ್ತಾದ ಮಣ್ಣು. ಇದನ್ನೆಲ್ಲ ಈ ಥರ ಮಣ್ಣು ತಗೊಂಡು ನೀವು ಜಮೀನಿನ ಕಡೆಗೆ ಎಲ್ಲ ಕಡೆಗೆ ಬೇಕಾದ್ರೆ ಹರಡ್ಬೋದು. ಯಾವಾಗಲೂ ಗೆಜ್ಜಿಲು ಹಸಿದ್ನ ತಿನ್ನೋದಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಅದು ಒಣಗಿದ್ದೇ ತಿನ್ನೋದು. ನೋಡಿ ಈ ರೀತಿ ಗೆಜ್ಜಿಲು, ಈ ಮಣ್ಣು ತುಂಬ ತುಂಬ ಲಾಭ. ಗೆಜ್ಜಿಲು ಮಣ್ಣನ್ನ ನೀವು ವಾರ್ಮಿಂಗ್ ಕಾಂಪೋಸ್ಟ್ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ನೀವು ಜೀವಾಮೃತ ಗೋಗುಪಾಮೃತ ಮಾಡೋದು ಅದಕ್ಕೂ ಬೇಕಾದ್ರೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ಜಮೀನಿಗೆಲ್ಲ ಹರಡ್ಬೋದು. ಇದು ನೇರಳೆ ಗಿಡ ನೀರು, ಎಲ್ಲ ಇಬ್ಬನಿ ನೀರು, ಇಬ್ಬನಿ ನೀರು ನೋಡಿ ಭೂಮಿನ ತಂಪಾಗಿರ್ತದೆ. ಮೋಯಿಸ್ಚರ್ ನೋಡಿ, ಹಿಂಗೆ ಕ್ಲೀನಾಗಿ ಹಿಂಗೆ ಹೇಳಿದ್ರೆ ನೋಡಿ ನೋಡಿ ಎಷ್ಟು ಸುಲಭ ಕೈಯಾಗೆ ಬರ್ತದೆ ಅಂದರೆ ತ್ಯಾವ ಮೋಯಿಸ್ಚರ್ ಇದೆ ಅಲ್ಲಿ, ಮೋಯಿಸ್ಚರ್ ಇರೋದ್ರಿಂದ ನಾವು ಇದನ್ನ ಬಿಟ್ಕೊಳ್ಳೋದು ಒಳ್ಳೆಯದು. ನೋಡಿ ಈಗೆಲ್ಲ ಗಿಡಗಳು ಒಂದೆರಡು ತಿಂಗಳಿಗೆ ಎಲ್ಲ ಹೊಸ ಸುಳಿ ಬಂದಿದೆ ನೋಡಿ, ಎಲ್ಲ ಹೊಸ ಹೊಸ ಸುಳಿ ಎಲ್ಲ ಚಿಗುರು ಹೊಡೆದಿದೆ. ಹಾಂ ಈಗ ಇದು ಕಟ್ಟಾದ್ಮೇಲೆ ನೀವು ಒಂದು ದೀಪಾವಳಿ ಹಬ್ಬ ಎಲ್ಲ ಮಾಡಿದ್ರಿ. ಹೌದು ಗುರುಗಳು, ಹಬ್ಬ ಮೊನ್ನೆ ಆಯಿತು. ಹಾಂ ಯಾರ್ಯಾರು ನೆಂಟರುಗಳೆಲ್ಲ ಇದ್ರು ನಿಮ್ಮ ಕಳೆದ ಸಲ ದೀಪಾವಳಿಗೂ ಈ ಸಲ ಇದು ಮಾಡಿದ್ಮೇಲೆ ದೀಪಾವಳಿಗೆ ಏನು ಒಂದು ವ್ಯತ್ಯಾಸ? ತುಂಬಾನೇ ಖುಷಿ ಆಯಿತು ಗುರುಗಳು, ಎಲ್ಲ ಮಕ್ಕಳು ಎಲ್ಲ ತಮ್ಮಂದೆಲ್ಲ ಪೂರ್ತಿ ಎಲ್ಲ ಗ್ಯಾಂಗ್ ಬಂದು ಇಲ್ಲೇ ಊಟ ಮಾಡಿ ಇಲ್ಲೇ ಇದ್ರ ಮೇಲೇನೆ ಕುತ್ಕೊಂಡು ಎಲ್ಲಾನು ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬ ಗುರುಗಳು, ತುಂಬಾನೇ ಖುಷಿ ಆಯಿತು. ಅದೇ ಇವಾಗೆಲ್ಲ ನೀವು ಏನು ಮಾಡ್ತೀರ ಅಂತ ಹೇಳಿದ್ರೆ, ಈಗ ಹಬ್ಬ ಆಡಿದಿನಕ್ಕೆ ನಾವು ಹೋಗ್ಬಿಟ್ಟು ಬೇರೆ ಬೇರೆಯವರಲ್ಲಿ ದುಡ್ಡು ಕೊಟ್ಬಿಟ್ಟು ರೆಸಾರ್ಟಲ್ಲಿ ಇರ್ತೀವಿ. ಹೌದು ಹೌದು, ಈಗ ನೀವೇ ರೆಸಾರ್ಟ್ ಮಾಡ್ಕೊಂಡಂಗೆ ಆಯ್ತು. ಈಗ ನಮ್ದು ನಮ್ಮಲ್ಲೇ ರೆಸಾರ್ಟ್ ನಮ್ಮ ಥರನೇ ಇಲ್ಲೇ ಇದೆ, ಇಲ್ಲೇ ಇದೆ. ಬೇರೆ ದುಡ್ಡು ಕೊಟ್ಟು ಹೋಗೋದಕ್ಕಿಂತ ನಾವು ನಮ್ಮ ತಂಡದಲ್ಲಿ ನಾವೇ ಮಾಡ್ಕೊಂತೀವಿ, ನೀವೇ ಮಾಡ್ಕೊಳ್ತೀವಿ. ಮತ್ತೆ ಎರಡನೇ ಬಂದವರು ಸಮೇತ ಅದರ ಉಪಯೋಗವನ್ನು ಹೌದು ಪಡ್ಕೊಳ್ಬೋದು.
ಜೊತೆಗೆ ಏನಾಗ್ತದೆ, ಒಂದು ತೋಟದಲ್ಲಿ ಈ ತರ ಒಂದು ವ್ಯವಸ್ಥೆ ಇದೆ ಅಂದ್ರೆ ಈಗ ನಿಮ್ಗೆ ರಿಲೇಷನ್ ಗಳೆಲ್ಲ ಸಿಟಿ ಗಿಟಿದೆಲ್ಲ ಸೇರ್ಕೊಂಡು ಹೋಗಿದ್ದಾರೆ. ಹೌದು, ಅವೆಲ್ಲ ಬೇರೆ ಎಲ್ಲೆಲ್ಲೋ ಹೋಗೋದ್ರು ಬರೋ ವರ್ಷದ ಹಬ್ಬಕ್ಕೆ ಇನ್ನೊಂದು ಏನೋ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಇನ್ನೂ ಜನ ಜಾಸ್ತಿ ಆಗ್ತಾರೆ. ಮೊನ್ನೆ ನಮ್ ರಿಲೇಷನ್ ಒಬ್ರು ಬಂದಿದ್ರು, ಮತ್ತೆ ಶಿವರಾಮನ್ ಅವರು ಬಂದಿದ್ರು. ಶಿವರಾಮನ್ ಅವ್ರ ಬಗ್ಗೆ ಹೇಳಿ ಸ್ವಲ್ಪ, ಯಾಕಂದ್ರೆ ಬಹಳ ಒಬ್ಬ ಶಿವರಾಮನ್ ಅವ್ರು ಬಂದಿದ್ರು, ತುಂಬಾನೇ ಬಗ್ಗೆ ಮಾತಾಡಿದ್ರು. ಇಲ್ಲಂತೂ ಬಂದ ಮೇಲೆ ಅನ್ಸಮ್ಯಾರ ನಾವಿಲ್ಲೇ ಉಳ್ಕೊಂಬಿಡೋಣ ಅನಿಸ್ತಾ ಇದೆಲ್ಲ ಅಂತೂ ಕೂಡ ಹೇಳಿದ್ರು. ಅವರು ಆಯ್ತು ಉಳ್ಕೊಂಬಿಡಿ ಸರ್ ಅಂತ ಹೇಳಿದೆ, ಬರ್ತೀನಿ ಬರ್ತೀನಿ ಅಂತ ಹೋಗಿದ್ದಾರೆ. ಒಳ್ಳೆ ಅಧಿಕಾರಿ, ಒಳ್ಳೆ ಅಧಿಕಾರಿ ನೋಡಿ, ಅವ್ರ ಆರೋಗ್ಯ ರಿಟೈರ್ಡ್ ಆದ್ಮೇಲೆ ಆರೋಗ್ಯ ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ. ಹೌದು, ಒಳ್ಳೆ ಅಧಿಕಾರಿ ಮತ್ತೆ ಒಳ್ಳೆಯ ಮನೋಭಾವ ಇರೋದು. ಹೌದು, ಅವ್ರ ಇಲಾಖೆಲ್ಲೂ ಕೂಡ ಅಷ್ಟೇ, ಅನೇಕ ಬದಲಾವಣೆಗೆ ಪ್ರಯತ್ನ ಪಟ್ಟವರು. ಅವ್ರ ಮಕ್ಕಳು ಕೂಡ ಅಷ್ಟೇ, ಒಂದು ಒಳ್ಳೊಳ್ಳೆ ಎಲ್ಲಾರ್ಗು ಖುಷಿ ಆಗ್ಲೇಬೇಕು. ಈಗ ನಾಲ್ಕು ತಿಂಗಳು ಮೊದಲು ಜಾಗ ಹೆಂಗಿತ್ತು, ಈಗ ನೋಡಿ ಇವಾಗ ಅಲ್ಲಿ ಏನು ಒಳಗಡೆ ಏನ್ ನಡೀತಾ ಇದೆ, ಏನ್ ಓದಿದೆ, ಏನು ಕಾಣಿಸೋದಿಲ್ಲ ನೋಡಿ ಇಷ್ಟೇ ತಿಳಿದಲ್ಲಿ. ಈಗ ನೆಕ್ಸ್ಟ್ ನೀವು ಇಲ್ಲಿಗೆ ವಿಳ್ಯದೆಲೆ ಹಾಕೊಳ್ಬಹುದು ಅಲ್ವಾ? ವಿಳ್ಯದೆಲೆ ಬಗ್ಗೆ ಏನ್ ಹೇಳಿದ್ರು, ಫೆಬ್ರವರಿ ಏನು ಯಾವಾಗ ಹಾಕ್ಬೇಕು ಅಂತ? ಫೆಬ್ರವರಿ ನಾವು ಡಿಸೆಂಬರ್ ಎಂಡ್ ಅಲ್ಲಿ ಗುಂಡಿ ಎಲ್ಲ ಮಾಡ್ಕೊಳೋದು, ಜನವರಿಯಲ್ಲಿ ಆ ಅಂಬನ್ನ ಇಳಿಸ್ತಾರಲ್ಲ ಹೊರಗಡೆ, ಆ ಎಂಬುದು ನಾನು 5 ಅಡಿಗೊಂದು ನಾನು ಮಾಡ್ಕೊಂಡಿದ್ದೀನಿ. 5 ಅಡಿಗೊಂದು ಬಿಟ್ಕೊಂಡಿದ್ದೇನೆ ಹೊರಗಡೆ, ಆ 5 ಅಡಿಗೊಂದು ಇಳಿದೆಲ್ಲನ ರೆಡಿ ಮಾಡ್ತೀನಿ. ಅವ್ರು ಏನ್ ಹೇಳಿದ್ರು, ಇದು ಡೆವಲಪ್ಮೆಂಟ್ ಮತ್ತೆ ಅದು ಡೆವಲಪ್ಮೆಂಟ್ ಆಗಷ್ಟೊಳಗಡೆ ಕರೆಕ್ಟ್ ಆಗಿ 1 ವರ್ಷಕ್ಕೆ ನನ್ಗೆ ಎರಡೂ ಕೈ ಸಿಗುತ್ತೆ, ದೊಡ್ಡ ಆ ಮರನೂ ದಪ್ಪ ಆಗುತ್ತೆ, ದಪ್ಪ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಜನವರಿಯಲ್ಲಿ ಪ್ಲಾನ್ ಮಾಡ್ರಿ ಅಂತ ಹೇಳಿದ್ರು. ಇಳಿದೆಲೆ ಜನವರಿಗೆ ಸ್ಟಾರ್ಟ್ ಮಾಡ್ತೀವಿ. ನಾವು ನಿಮ್ಗೆ ಬರೀ ಒಂದು 4 ಅಕ್ಷರ ಹೇಳ್ಕೊಡ್ತೀವಿ ಅಷ್ಟೇ, ಏಂಟ ಕಾಕಿ ಎಲ್ಲ ನೀವು ತಿಳ್ಕೋಬೇಕು ಇನ್ನು. ಹೌದು, ನಿಮ್ ಕೆಲಸ ಆರಂಭದಲ್ಲಿ ಈಗ ನಾವು ಕೈ ಹಿಡಿದು ತೀರಿಸೋದು ಅಂತ ಹೇಳ್ತಿದ್ದೀವಿ. ಆಮೇಲೆ ನೀವು ಸಿವಿ ಸುಣ್ಣ ತಗೊಂಡು ಪ್ಲೇಟ್ ತಗೊಂಡು ನಿಮ್ಗೆ ಪ್ಲೇಟ್ ತಗೊಂಡು ಎಲ್ಲ ಗುರುಗಳ ಆಮೇಲೆ ನೀವು ಪಾತ್ರ ತೋರಿಸಿದ್ದೀರಿ, ನಾವಿನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಅದು ಮುಖ್ಯ ಇರ್ಬೇಕು. ಯಾರಲ್ಲ ಸೇಸ ಇಲ್ಲ ನಿಮ್ಮಲ್ಲಿ, ನಿಮ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಮತ್ತೆ ಕೃಷಿ ಬಗ್ಗೆ ನಿಮ್ಗೂ ಸ್ವಲ್ಪ ಗೊತ್ತಿರೋದ್ರಿಂದ ಇದೆಲ್ಲ ನೀವೇ ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿ ಅಲ್ಲಿ ಒಳಗಡೆ ಏನ್ ಇದೆ, ಈಗ 4 ತಿಂಗಳ ಹಿಂದೆ ಇದ್ದಂತ ತೋಟ, ಈಗ ಅಲ್ಲಿ ಮೊಮ್ಮಕ್ಕಳೆಲ್ಲ ಓಡಾಡ್ತಾ ಇದ್ರು ಅಲ್ವಾ, ಆ ಮೂಲದಲ್ಲಿ ಗೊತ್ತಾಗೋದು. ಇವಾಗ ನೋಡಿ ಎಲ್ಲಿ ಇಲ್ಲೇ ಕಾಣಿಸೋದಿಲ್ಲ ನೋಡಿ, ಈಗ ಬಾಳೆ ಎಲ್ಲ 18 ಅಡಿಗೆ ಒಂದೊಂದು ಬಾಳೆ ನೋಡಿ ಅಲ್ಲಿ ಎದ್ದು ಕಾಣಿಸ್ತಾ ಇದೆ. ಮತ್ತೆ ಅಲ್ಲಿ ಬೇರೆ ಬೇರೆ ಗಿಡ ಹಾಕಿರೋ ಹಣ್ಣಿನ ಗಿಡಗಳೆಲ್ಲ ಇದೆ, ಅಗತ್ಯ ಇದೆ. ಮತ್ತೆ ನೋಡಿ ನಾವು ಹೇಳಿದ್ದು 5 ಇದೆ ಅರಳು, ಅರಳು ಮನೆ ನೋಡಿದ್ರ ಇನ್ನು ಬಂದಿಲ್ಲ, ಬಂದಿದೆ ವಿಶೇಷ ಮನೆ ಇಲ್ಲ, ಅದು ನಿಲ್ತಾ ಇಲ್ಲ, ಉದುರ್ತಾ ಇದೆ. ಉದುರ್ತಾ ಇದೆ ಅಂದ್ರೆ ಇನ್ನು ಸ್ಟಾರ್ಟಿಂಗ್ ಅಲ್ವಾ? ಸ್ಟಾರ್ಟಿಂಗ್ ಅದು, ಅದು ಬಲಿಬೇಕು, ಅದು ಬಲಿಬೇಕು, ಬಲಿದ ಮೇಲೆ ಅದು ಇನ್ನು ಡೆವಲಪ್ಮೆಂಟ್ ಆಗ್ತದೆ, ಡೆವಲಪ್ ಆಗ್ತದೆ. ಗೊನೆ ಬಹಳ ವಿಶೇಷವಾದ ಗೊನೆ ಇದು ನೋಡಿ, ಆ ಗಿಡಗಳ ಕಲರ್ ನೋಡಿದ್ರೆ ಗೊತ್ತಾಗ್ತದೆ. ಕಂಡ ನೋಡಿ, ಅದು ಕಂಡದ ತುಂಬಾ ದಪ್ಪ ಇದೆ, ತುಂಬಾ ದಪ್ಪ ಇದೆ ನೋಡಿ. ಇವಾಗ ಇದು ನಿಮ್ಗೆ ತೆಂಗಿನಕಾಯಲ್ಲಿ ಒಳ್ಳೆ ಇದ, ಈಗ ಇದಕ್ಕೆ ಕಡ್ಡಿ ಪಂಚಲ್ ಹೋದ ಕಡ್ಡಿ ಹೊಡೆದಾದ್ಮೇಲೆ ನೋಡಿ ಕಾಯಲ್ಲಿ ಕಲರ್ ನೋಡಿ, ಈಗ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅದು. ಆಮೇಲೆ ಇದೆಲ್ಲ ಸಿಟ್ಟಿಂಗ್ ಎಲ್ಲ ಕುತ್ಕೊಳ್ಳೋದೆಲ್ಲ ಬಹಳ ಚೆನ್ನಾಗಿ ಮಾಡಿದಿರಿ. ಇದು ನೀವು ಇದು ಮಾಡಿದ್ಮೇಲೆ ನಾನೀಗ ನಮ್ಮ ಗೋಶಾಲೆಯಲ್ಲಿ ನಮ್ಮ ಡೈನಿಂಗ್ ಇದಕ್ಕೆ ನಾವು ಇದನ್ನ ಈಗ ಬಳಸ್ತಾ ಇದೀವಿ. ಈ ತರ ಪ್ಲಾನ್ ಮಾಡ್ತಾ ಇದ್ದಾರೆ, ಈ ತರನೇ ಮಾಡಿದೀವಿ, ತಂದ್ಬಿಡಿದ್ವಿ ಶೀಟ್ ಇದೆಲ್ಲ ಪೂರ್ತಿ, ಇದೆಲ್ಲ ಇದೇನೆ ಶೀಟ್ ಇದೇನೆ ಆಯ್ತಾ. ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ, ನಮ್ಗೆ ಸ್ವಲ್ಪ ದೊಡ್ಡದಾಗಿದೆ ಅದು. ಅದು ನೀವು ಜನ ಜಾಸ್ತಿ ಬರ್ತಿರಬೇಕಲ್ವಾ, ಅದಕ್ಕೆ ನೋಡಿ. ಇದು ಬಹಳ ಈ ತರ ಸ್ಟಾರ್ದ ಇದು ಹಾಕೊಂಡು ಶೀಟ್ ಹಾಕೊಂಡು ಬಹಳ ಚೆನ್ನಾಗಿ ಬರುತ್ತೆ ನೀರು ನೋಡಿ. ತುಂಬಾ ಜನ ಹೇಳ್ತೀರಿ ಆಗಾಗ ಮಾಸ್ತಿ ಇದು ತೋಟ ತೋರಿಸಿ, ನಮ್ಗೆ ಮಾಸ್ತಿ ತೋಟ ತೋರಿಸಿ ಅಂತ ನೋಡ್ಕೊಳ್ಳಿ ಅಪ್ಪ. ನೀರು ಟ್ಯಾಂಕ್ ಯಾವ ತರ ಇದೆ, ಕಲರು, ಅದಕ್ಕೆ ಸೇಫ್ಟಿ ಮಾಡಿರೋದು, ಮತ್ತೆ ಅಲ್ಲಿ ನಿಂತ್ಕೊಂಡು ಮಾಡುವಂತ ನೋಡಿ ಅದೆಲ್ಲ ಮೇಲ್ಗಡೆ ಎರಡು ಫ್ರೂಟ್ ಮಾಡಲು. ನಿಜವಾಗ್ಲು ನಮ್ಗೂ ಬಂದ್ರೆ ಒಂದಿನ ಉಳ್ಕೊಂಬಿಡೋ ಅನಿಸೋದೆ. ಇಲ್ಲಿ ರೆಸಾರ್ಟ್ ಟೈಪ್ ಯಾರ್ಯಾರೋ ಎಲ್ಲೆಲ್ಲೋ ಏನೇನೋ ಮಾಡ್ತಾರೆ, ನಾವು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಸಂತೋಷಕ್ಕೆ ನಾವೇ ನಿರ್ಮಾಪಕರಾಗಬೇಕು, ಮತ್ತೆ ನಮ್ಗೆ ನಾವೇ ನಿರ್ದೇಶಕರಾಗಬೇಕು. ಯಾರೋ ಒಬ್ಬರಿಂದ ನಾವು ಗೊತ್ತಿಲ್ಲದ್ರು, ಈಗ ನಾರಾಯಣ ರೆಡ್ಡಿ ಅಂತವ್ರು, ಸುಭಾಷ್ ಪಾಳೇಕರ್ ಅಂತವ್ರಿಂದ ನಾವು ತಿಳ್ಕೊಬಹುದು ವಿಷಯವನ್ನ. ಆದ್ರೆ ಅದನ್ನ ಮುಂದುವರ್ಸ್ಬೇಕಾದ್ರೆ ನಮ್ಗೆ ಒಳಗಡೆ ಒಂದು ಆಸಕ್ತಿ ಇರ್ಬೇಕು, ನಮ್ಮಲ್ಲಿ ಆಸಕ್ತಿ ಇದ್ರೆ ಈಗ
ಯಾರೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗ್ತಾರೆ ಅಂತಂದ್ರೆ ನಾವು ಸುಮ್ಮನೆ ಇರೋಕ್ಕಾಗ್ಬೋದು. ನಮ್ಮಲ್ಲಿ ಆಸಕ್ತಿ ಹೇಳಿರ್ತಕ್ಕಂಥವ್ರನ್ನ ನಮ್ಮಲ್ಲಿ ಆಸಕ್ತಿ ಇಟ್ಕೊಂಡು ಆ ಕೆಲಸ ಮಾಡಿದ್ರೆ ಡೆವಲಪ್ಮೆಂಟ್ ಆಗೋದು. ಹಾಗೇನೇ ನಿಮ್ಮ ಅಯ್ಯ ರಾಜವರು ಹೇಳಿದಾಗ ನಿಮ್ಗೆ ಅದು ಮೊದಲ ಅದಕ್ಕೆ ನಾನು ಪ್ರತಿ ಸಾರಿ ನಿಮ್ನ ಅಲ್ಲಿ ಕೋಟ್ ಮಾಡೋದು ಫಸ್ಟ್ ತೋಟಕ್ಕೆ ಬಂದು ನುಗ್ಗದಾಗ್ಲೇ ನಾನು ಎಲ್ಲಾರ ಗಮನಿಸಿದಾಗ ನಿಮ್ಮನ್ನ ಗಮನಿಸಿದಾಗ ಈ ಅಪ್ಪನಿಗೆ ಮನಸ್ಸಲ್ಲಿ ಇದು ಮಾಡ್ತಾ ಇರೋದು ಇಷ್ಟ ಇಲ್ಲ ಅಂತ ನನಗೆ ಅರ್ಥ ಆಗಿದೆ. ನನಗೆ ಆಗೋಯ್ತೇನು ಕೇಳಲಿಲ್ಲ ನಿಮ್ಮ ಓಡಾಟ ಚಲನೆ ವಲನೆ ಏನೋ ಒಂದು ಈಗ ನಾಲ್ಕು ಕಡೆ ಸೇರಿದಾಗ ನಾವು ಏನೋ ಮಾಡ್ಬೇಕಲ್ಲಪ್ಪ ಅಂತ ಕೆಲವರು ಸುಮ್ಮನೆ ಜೊತೆಲಿ ಸೇರ್ಕೊಂಡು ಮಾಡೋದು ಹೆಂಗಿರ್ತದೆ ಓನ್ ಮನಸ್ಸಿಂದ ಮಾಡೋದು ಹೆಂಗಿರ್ತದೆ ಇಲ್ಲ ಓನ್ ಮನಸ್ಸು ತಗೊಂಡಂದ್ರೆ ಮಾಡಕ್ಕೆ ಆ ಮನಸ್ಸು ಈಗ ಬಂದಿದೆ ನಿಮ್ಗೆ ಯಾವಾಗ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ವಾ. ಓ ಎಲ್ಲ ಹೇಳ್ತಾವ್ರೆ ಮನೇಲಿ ಇರೋರು ಹೇಳ್ತಾವ್ರೆ ಈಗ ಬಾಮೈದ ಹೇಳ್ತಾವ್ರೆ ಅಳಿಯ ಹೇಳ್ತಾವ್ರೆ ಯೋ ನಾನು ಏನೋ ಮಾಡ್ಬೇಕಲ್ಲಪ್ಪ ಅಂತ ಒಂದು ಕಟ್ಟಕ್ಕೆ ಒಂದು ಮುಲಾಜಿಗೆ ಜೈ ಜೈ ಅಂತ ಇದ್ದಿದ್ದು. ಈಗ ಏನಾಯ್ತಂದ್ರೆ ನಿಮ್ಗೆ ಅವಾಗ ಇದ್ದಕ್ಕಿಂತ ಈಗ ಹತ್ತು ಪಟ್ಟು ಇಂಟ್ರೆಸ್ಟ್ ಜಾಸ್ತಿ ಐತಿ. ಯಾಕೆ ನಿಮ್ ಕಣ್ಣಲ್ಲಿ ಕಾಣ್ತಾ ಇದೆಯಲ್ಲ. ಹೌದು ನೋಡಿ, ಈಗ ನಾಲ್ಕೈದನೇ ತಿಂಗಳ ತೋಟ ಈ ರೀತಿ ಆಗಿ ಆ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿ ಮತ್ತೆ ಒಂದು ನಾವು ಕಚೇರಿಗೆ ಹೋಗಿ ಗಂಟೆಗಟ್ಟಲೆ ಕಾಯ್ಬೇಕಾಗಿರುವಂತ ಅಧಿಕಾರಿಗಳು ಇವತ್ತು ನಿಮ್ಮನ್ನ ಬಂದು ಕಾಯ್ತಾ ಇದ್ದಾರೆ ಅಂದ್ರೆ ಸಿವಿ ರಾಮನ್ ಅವರು ಒಂದು ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು. ಹೌದು, ಅವ್ರ ಕಚೇರಿಯಲ್ಲಿ ಡ್ಯೂಟಿ ಮಾಡುವಂತ ಟೈಮ್ನಲ್ಲಿ ನಾವೇನಾದ್ರೂ ಹೋಗಿ ಅವ್ರನ್ನ ಭೇಟಿ ಮಾಡೋದಾಗಿದ್ರೆ ಎಷ್ಟೊತ್ತಾಗ್ಬೋದು ನಮ್ಗೆ? ಟೂ ಅವರ್ಸ್ ಕಾಯ್ಬೇಕಾಗಿತ್ತು. ಈಗ ಅವ್ರು ಬಂದು ನಿಮ್ಮ ತೋಟಕ್ಕೆ ಹೊರಗೆ ಹುಡ್ಕೊಂಡು ಬಂದಿದ್ದಾರೆ. 25 ಕಿಲೋಮೀಟರ್ ನಮ್ಮನ್ನ ಹುಡ್ಕೊಂಡು ಬಂದು ಮತ್ತೆ ಇನ್ನೊಂದ್ ದಿನ ನಾನು ಉಳ್ಕೋತೀನಿ ಅನ್ಬೇಕಾದ್ರೆ ಹೌದು ಆ ಶಕ್ತಿ ಯಾವಿಂದ ಏನ್ ಬಂದು ಅಂದ್ರೆ ನಮ್ಮ ನೈಸರ್ಗಿಕ ಕೃಷಿಯಿಂದ. ಹೌದು, ಅಲ್ಲ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಇವತ್ತಿನ ದಿನದಲ್ಲಿ ಜನರಿಗೆ ಬೆಂಗಳೂರು ಮೈಸೂರಿನಲ್ಲಿ ಇರೋರಿಗೆಲ್ಲರಿಗೂ ಹಣ ಇರ್ಬೋದು, ಮನೆ ಇರ್ಬೋದು, ಅಧಿಕಾರ ಇರ್ಬೋದು, ಆರೋಗ್ಯ ಇಲ್ಲ. ಆರೋಗ್ಯ ಉಳಿಸ್ಕೊಳಕ್ಕಾಗಿ ಅವ್ರಿವತ್ತು ಇಂಥದ್ದೊಂದು ತೋಟಗಳನ್ನ ಮಾಡ್ಕೊಳ್ಬೇಕು ಅಂತ ಜಾಸ್ತಿ ಅವ್ರು ಬರೋಕ್ಕೆ ಇಷ್ಟಪಡೋದು. ಅವಾಗ ಅದು ಸರಿಯಾಗ್ತದೆ. ನೋಡಿ, ಇತರೆಲ್ಲ ಹೂವಿನ ಗಿಡಗಳನ್ನ ನೋಡಿ, ಭಾಳ ಭಾಳ ವ್ಯವಸ್ಥಿತವಾಗಿ ಮಾಡಿದಾರಪ್ಪ. ಹಾಂ ನೋಡಿ, ಈ ಥರ ಹೂವಿನ ಕುಂಡುಗಳನ್ನ ಗಿಡಗಳನ್ನ ಇವಕ್ಕೆಲ್ಲ ಇವಕ್ಕೆಲ್ಲ ನೀರು ಕಡಿಮೆ ಸಾಕು. ಹೌದು, ನಾವು ನಾನು ವಾರಕ್ಕೊಂದ್ಸರಿ ವಾರಕ್ಕೊಂದಿನ ಆಗೋದು ಸಾಕು. ಒಂದ್ ಸಮಯ ನಾವೇನಾದ್ರು ಒಂದು ವಾರ ಮನೆ ಎಲ್ಲೋ ಹೊರಗಡೆ ಹೋಗ್ತಾ ಇದೀವಿ ಮರ್ತೋಯ್ತು ಅಂದ್ರು ಆ ಗಿಡ ಸಾಯಲ್ಲ ಅಂತ ಗಿಡಗಳೆಲ್ಲ.